ನಮಸ್ಕಾರ, ನನ್ನ ಹೆಸರು ವಂದನಾ, ಅರ್ಬನ್ ಮಾಲಿಯಿಂದ. ಕರ್ನಾಟಕದಲ್ಲಿ ನಿಮ್ಮ ಅಜ್ಜಿ ತಾತ ಏನಾದರೂ ಹಳೆ ಕಾಲದ ರೆಸಿಪೀಸ್ ಬಗ್ಗೆ ಕೇಳಿದ್ರೆ ಅವರು ಡೆಫಿನೆಟ್ ಆಗಿ ಒಂದೆಲೆಗ ಅಂತ ಒಂದು ಗಿಡದ ಬಗ್ಗೆ ಮಾತಾಡ್ತಾರೆ. ಇದು ಒಂದೆಲೆಗ ನೀವು ಮೇ ಬಿ ನೋಡಿರ್ತೀರಾ, ಇಲ್ಲಾಂದರೆ ಅವ್ರು ಏನೋ ಅವರಿಂದ ಕೇಳಿರ್ಬೋದು. ಒಂದೆಲೆಗ ಒಂದು ತುಂಬ ಮುಖ್ಯ ಗಿಡ, ಯಾಕಂದರೆ ಇದರಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ನಾವು ಇಂಗ್ಲೀಷಲ್ಲಿ ಇದನ್ನು ಸೆಂಟೆಲಾ ಏಷಿಯಾಟಿಕಾ ಅಂತ ಕರಿತೀವಿ, ಬೊಟಾನಿಕಲ್ ನೇಮು. ಕಾಮನ್ನಾಗೆ ಬ್ರಹ್ಮಿ ಅಂತಲೂ ಕರೀತಾರೆ. ಆಯುರ್ವೇದ ಇಂಡಸ್ಟ್ರಿಯಲ್ಲಿ ತುಂಬಾ ವ್ಯಾಲ್ಯೂ ಇದೆ ಈ ಗಿಡಕ್ಕೆ. ಯಾಕಂದರೆ ಎರಡು ರೀಸನ್ಸು. ಒಂದು, ನಮ್ಮ ಬ್ರೈನ್ಗೆ, ನಮ್ಮ ಮೆಮರಿ ಇಂಪ್ರೂವ್ ಮಾಡೋದಕ್ಕೆ ಸ್ವಲ್ಪ ಜ್ಞಾಪಕ ಶಕ್ತಿ ಜಾಸ್ತಿ ಇರಬೇಕು ಅಂತ ಈ ಗಿಡ ಲೀವ್ಸ್ನ ತಿಂತಾರೆ. ಅದನ್ನು ಡ್ರೈ ಮಾಡಿ ಆಯುರ್ವೇದಿಕ್ ಪ್ರಿಪ್ರೇಷನ್ಸಲ್ಲೂ ಹಾಕ್ತಾರೆ. ಇನ್ನೊಂದು ವ್ಯಾಲ್ಯೂ ಅಂದರೆ ಇದಕ್ಕೆ ಕಿಡ್ನಿಗೆ ತುಂಬ ವ್ಯಾಲ್ಯೂ ಇದೆ. ನಾ ಈ ಒಂದು ಎಲೆ ನೋಡಬೇಕು ಅಂದರೆ ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಅದು ಒಂದು ಬ್ರೇನ್ ಥರ ಕಾಣಲ್ಲ. ಅದರಲ್ಲಿರೋ ಸೆರೇಷನ್ಸು, ಲೈನ್ಸು ಎಲ್ಲ ಸ್ವಲ್ಪ ನಮ್ಮ ಮೆದುಳು ಥರನೇ ಕಾಣುತ್ತೆ ಅಲ್ವಾ? ಆಮೇಲೆ ಇರೋ ಶೇಪು ಒಳ್ಳೆ ಕಿಡ್ನಿ ಥರ ಇರುತ್ತೆ. ಇದನ್ನು ನಾವು ಇಂಗ್ಲೀಷಲ್ಲಿ ಡಾಕ್ಟ್ರಿನ್ ಆಫ್ ಸಿಗ್ನೇಚರ್ಸ್ ಅಂತ ಕರಿತೀವಿ. ಅದೇನಂದರೆ ಗಿಡನೇ ನಮಗೆ ಹೇಳುತ್ತೆ ಅದ್ರ ವ್ಯಾಲ್ಯೂ ಏನು, ಅದ್ರ ಮೆಡಿಸಿನಲ್ ವ್ಯಾಲ್ಯೂ ಏನು ಅಂತ. ನಮ್ಮ ಕಾಡಲ್ಲಿ ನಮ್ಮ ಆದಿವಾಸಿಯವರು ಈ ಥರ ಗಿಡನ ನೋಡಿ ಅದನ್ನು ಟ್ರೈಲ್ ಟೆಸ್ಟ್ ಮಾಡಿ ಏನು ವ್ಯಾಲ್ಯೂ ಇದೆ ಎಲ್ಲ ಥರ ಎಕ್ಸ್ಪೆರಿಮೆಂಟೇಷನ್ ಮಾಡಿ ಈ ಸೂಪರಾಗಿರೋ ನಾಲೆಜ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಇವರು ಆದಿವಾಸಿಯವರು ನೋಡಬೇಕು ಅಂದರೆ ಅವ್ರಿಗಿರೋ ನಾಲೆಜು ನಮಗೊಂದು ಸ್ವಲ್ಪ ಪಾಠ ಇರಲ್ಲ ಗಿಡದ ಬಗ್ಗೆ, ಪ್ಲಾಂಟ್ಸ್ ಬಗ್ಗೆ, ಕಾಡ್ ಬಗ್ಗೆ, ಇದು ವೆದರ್ ಬಗ್ಗೆ. ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಎಷ್ಟೊಂದು ಇಷ್ಟು ಕೇರ್ಫುಲ್ಲಾಗಿ ನೋಡಿದ್ದಾರೆ ಇವಾಗ ಈ ಥರ ಆಯಿತು, ಈ ಥರ ಚೇಂಜ್ ಬಂತು ಅಂತ. ಸೊ ಹೀಗೆ ನಮ್ಮ ಪ್ಲಾಂಟ್ಸ್ನೂ ಅವರು ಬೇರೆ ಬೇರೆ ಮದ್ದಿನ ಪ್ರಿಪ್ರೇಷನಲ್ಲಿ ಯೂಸ್ ಮಾಡಿ ಅವ್ರಿಗೆ ಗೊತ್ತಾಗಿದೆ ಏನು ವ್ಯಾಲ್ಯೂ ಈ ಪ್ಲಾಂಟ್ಸ್ದು ಅಂತ. ಸೊ ಈ ಇದರಿಂದ ನಮಗೆ ಗೊತ್ತಿದೆ ಈ ಒಂದೆಲೆಗ ನಾವು ಬ್ರೈನ್ಗೆ ಹಾಗೂ ಕಿಡ್ನಿ ಪ್ರಾಬ್ಲಮ್ಸ್ಗೆ ಯೂಸ್ ಮಾಡ್ಬೋದು ಅಂತ. ತುಂಬ ಈಸಿ ಇದನ್ನು ಯೂಸ್ ಮಾಡೋದಕ್ಕೆ. ಕೆಲವು ಎಲೆ ನಾವು ತಗೊಂಡು ಅದನ್ನು ಸ್ವಲ್ಪ ಚೂರು ಚೂರು ಮಾಡಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸುಮ್ಮನೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಅದ್ರ ಜೊತೆ ನಾವು ಜೀರಿಗೆ ಮತ್ತು ಮೆಣಸು ಹಾಕ್ಬೋದು. ಅದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಒಂದು ಪೇಸ್ಟ್ ಥರ ಮಾಡಿ ಸ್ವಲ್ಪ ಏನು ಕೋಕೋನಟ್ಟು ಹಾಕಿ ಚಟ್ನಿ ಥರ ಮಾಡಿ ಸೂಪರಾಗಿರೋ ಚಟ್ನಿ ತಿನ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ತಂಬುಳಿ ಥರ ಕುಡಿನೂಬೋದು. ಜೀರಿಗೆ ಗೊತ್ತಿದೆ ನೀವು ಏನು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ಎಷ್ಟು ಒಳ್ಳೆಯದು ಡೈಜೆಷನ್ಗೆ. ಮೆಣಸು ಗೊತ್ತಿದೆ ನಿಮ್ಗೆ ಏನು ಮೆಡಿಸಿನ್ ವ್ಯಾಲ್ಯೂ ಇದೆ, ಕಾಫು, ಕೋಲ್ಡು, ಏನೇನೋ ತುಂಬ ವ್ಯಾಲ್ಯೂಸ್ ಇದೆ ನಮ್ಮ ಮೆಣಸಲ್ಲಿ, ಬ್ಲ್ಯಾಕ್ ಪೇಪರಲ್ಲಿ. ಸೊ ಅದನ್ನೆಲ್ಲ ಸೇರಿ ನಾವು ತಿಂದಾಗ ನಮ್ಮ ಮೈಗೆ ತುಂಬಾ ಒಳ್ಳೆಯದು. ಈ ಒಂದೆಲೆಗ ಗಾರ್ಡನಲ್ಲಿ ಬೆಳೆಯೋದಕ್ಕೆ ತುಂಬ ಸುಲಭ. ಅದು ಸ್ವಲ್ಪ ಶೇಡ್ ಇರೋ ಕಡೆ, ಈ ಥರ ಲೈಟ್ ಇರೋ ಕಡೆಯಲ್ಲಿ ಇಟ್ಟರೆ ಅದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ತುಂಬ ಲೈಟ್ ಇರೋ ಕಡೆ ಹಾಕಿದ್ರೆ ಸ್ಪ್ರೆಡ್ ಆಗುತ್ತೆ ಬಟ್ ಕಮ್ಮಿ. ಈ ಥರ ಇಷ್ಟು ದೊಡ್ಡ ಎಲೆ ಡೆಫಿನೆಟಾಗಿ ಕೊಡೋದಿಲ್ಲ. ನಿಮಗೆ ಒಂದು ಮೆಡಿಸಿನಲ್ ಗಾರ್ಡನ್ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರು 888-0408-000-8888-0-4-2-0-0-0. ನಮ್ಮ ವೆಬ್ಸೈಟು ಇದೆ ಅರ್ಬನ್ ಮಾಲಿ ಅಂತ, ವಿಸಿಟ್ ಮಾಡಿ. ನಿಮ್ಗೆ ಎಷ್ಟೊಂದು ಬೇಕು ಇನ್ಫಾರ್ಮೇಷನ್ ಅದೆಲ್ಲ ಅಲ್ಲೇ ಇದೆ. ನಿಮಗೆ ಮೆಡಿಸಿನ್ ಗಾರ್ಡನ್ ಸ್ಟಾರ್ಟ್ ಮಾಡಿದ್ರೆ ನಿಮಗೇನೆ ಒಳ್ಳೆಯದು. ಯಾಕಂದರೆ ಜ್ವರ, ಕೆಮ್ಮು ಮತ್ತು ನೆಗಡಿ, ಹೊಟ್ಟೆ ನೋವು, ತಲೆನೋವು, ಆ ಥರ ಪ್ರಾಬ್ಲಮ್ಸ್ಗೆಲ್ಲ ನೀವು ಡಾಕ್ಟರ್ಗೆ ಹೋಗೋದೇ ಬೇಡ. ನಮ್ಮ ಅಮೇಝಿಂಗ್ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ, ಅದ್ರ ಜೊತೆ ಏನೇನೋ ಮಾಡ್ಬೋದು, ಈಸಿಯಾಗಿದೆ ಬೆಳೆಯೋದಕ್ಕೆ. ಕಾಂಟ್ಯಾಕ್ಟ್ ಮಾಡಿ, ನಾವು ಬಂದುಬಿಟ್ಟು ನಿಮ್ಮ ಮೆಡಿಸಿನಲ್ ಗಾರ್ಡನ್ ಡೆಫಿನೆಟ್ ಆಗಿ ಸೆಟಪ್ ಮಾಡ್ತೀವಿ.